ಅಶ್ವಿನವ್ರೆ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋದರೆ ರಾಮನಗರದ ರಾಜಕೀಯ ಚಿತ್ರಣ ಏನು ಬದಲಾಗಿಬಿಡುತ್ತೆ ಬದಲಾವಣೆ ಏನೂ ಆಗಲ್ಲ ಪುನಃ ಇದನ್ನ ಹೇಳ್ತಿರೋರು ಯಾರು ಅಂತ ಅಂದರೆ ಕಾಂಗ್ರೆಸ್ಸಿಗೆ ಬದಲಾವಣೆ ಆಗ್ಬಿಡುತ್ತೆ ಕುಮಾರಣ್ಣ ಅವರಿದ್ದರೆ ಸ್ವಲ್ಪ ಅವ್ರಿಗೆ ಭಯ ಇದೆ ಅಲ್ಲಿ ಯಾವುದೇ ರೀತಿಯ ದಬ್ಬಾಳಿಕೆ ದೌರ್ಜನ್ಯಗಳು ನಡೆಯೋಲ್ಲ ಕುಮಾರಣ್ಣವ್ರು ಅವರು ಮಂಡ್ಯಕ್ಕೆ ಹೋಗಿದ್ದಾರೆ ಅಂದರೆ ಏನೋ ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ ಏನೋ ಅಂತ ಕಾಂಗ್ರೆಸ್ ಅವ್ರಿಗೆ ಎಲ್ಲೋ ಅವರು ಆ ಒಂದು ಥಾಟ್ ಪ್ರಾಸೆಸಲ್ಲಿ ಇರಬೇಕು ಏನು ಚೇಂಜ್ ಆಗೋಲ್ಲ ಸರ್ ಕುಮಾರಣ್ಣ ಅವರು ಇವತ್ತು ಚನ್ನಪಟ್ಟಣದ ಶಾಸಕರಾಗಿದ್ದಾರೆ ಮಂಡ್ಯ ಯಾವುದು ಸರ್ ಜೊತೆಲೇ ಅಲ್ವಾ ಕುಮಾರಣ್ಣ ಅವರು ಎಲ್ಲ ಬೇರೆ ಚುನಾವಣೆಗಳಲ್ಲಿ ನಿಂತಾಗ ಹಾಗಾದರೆ ರಾಮನಗರ ಬಿಟ್ಕೊಟ್ಟಿದ್ದಾರೆ ಇವತ್ತು ರಾಮನಗರ ಟೌನಲ್ಲಿ ಒಂದೇ ಇನ್ನೊಂದು ಹೆಣ್ಣಿಗೆ ಸರ್ಕಾರಿ ಕಟ್ಟಡಗಳನ್ನ ನೋಡ್ತಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಕುಮಾರಣ್ಣ ಅವ ಇಂಥ ಬಿಲ್ಡಿಂಗ್ಗಳು ಬಂದಿದ್ದಾವಲ್ಲ ರಾಮನಗರದಲ್ಲಿ ಅಂತ ಮೇನಾಗಿ ಏನಂದರೆ ದಬ್ಬಾಳಿಕೆ ದೌರ್ಜನ್ಯ ಇದೆಯಲ್ಲ ಸರ್ ಕಾಂಗ್ರೆಸ್ಸಿನವ್ರದ್ದು ಅದು ಕ ಜಾಸ್ತಿ ಆಗುತ್ತೆ ಅಂತ ಕಾಂಗ್ರೆಸ್ ಅವ್ರಿಗೆ ಖುಷಿಲಿದ್ದಾರೆ ಖಂಡಿತ ಕುಮಾರಣ್ಣ ಅವರು ಮಂಡ್ಯದ ಅಭ್ಯರ್ಥಿ ಆದರೆ ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ಮಂಡ್ಯನೂ ಆಗಿದೆ ಸರ್ ನಮ್ಮದು ಏನು ಸರ್ ರೈತರ ಪಕ್ಷ ಎಲ್ಲ ಕಡೆನೂ ರೈತರಿದ್ದಾರೆ ನೀರಾವರಿಗೋಸ್ಕರ ನಾವು ಹೋರಾಡೋಂಥವ್ರು ಪ್ರಾದೇಶಿಕತೆಗೆ ಅದಕ್ಕಿಂತ ಹೆಚ್ಚಾಗಿ ಕನ್ನಡಕ್ಕೆ ಇದನ್ನು ಕಾಂಗ್ರೆಸ್ಸಿಗರಿಗೆ ಅರ್ಗಸ್ಕೊಳ್ಳಿಕ್ಕಾಗಲಿಲ್ಲ ಕುಮಾರಣ್ಣವ್ರು ಜನಪ್ರಿಯತೆ ಕಡಿಮೆ ಮಾಡಬೇಕಾಗಿತ್ತು ನಮ್ಮಲ್ಲಿ ಗೆದ್ದಂಥವ್ರು ಈಗ ಕೇರ್ಪಟ್ಟೆ ಉದಾಹರಣೆ ಸರ್ ನಾರಾಯಣಗೌಡರು ಎಲ್ಲಿದ್ದರು ಸರ್ ಇವತ್ತಿಗೂ ಶಾಸಕರು ಆಗಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದಂಥವ್ರನ್ನ ಕರ್ಕೊಂಡು ಬಂದು ಶಾಸಕರನ್ನು ಮಾಡಿದ್ದಾರೆ ಫ್ಯಾಮಿಲಿ ಪಾಲಿಟಿಕ್ಸ್ ನಮ್ಮ ಪಕ್ಷದಲ್ಲಿ ಇಲ್ಲ ಸರ್ ಯಾರೂ ಹಿಂಬಾಗ್ಲಿಂದ ಯಾರೂ ಬಂದು ಅಧಿಕಾರ ಇಡ್ದಿಲ್ಲ ಸರ್ ಎಲ್ಲ ಕಷ್ಟಪಟ್ಟು ಎಲ್ಲ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಮತದಾರರು ಜನರ ಜೊತೆ ಇದ್ದು ಒಬ್ಬ ಚುನಾಯಿತ ಪ್ರತಿನಿಧಿಗಳಾಗಿ ಬಂದಿದ್ದಾರೆ ಅತಿ ಹೆಚ್ಚು ನಾವು ಲೀಡ್ರ್ಗಳನ್ನ ಕೊಟ್ವಿ ಏನು ಮಾಡ್ತೀರ ಸರ್ ಈಗ ಅವ್ರದ್ದು ಉದಾಹರಣೆ ತಗೊಳ್ಳಿ ಸರ್ ಪ್ರತಿಯೊಂದು ಈ ರೀತಿ ಏನಾಗುತ್ತೆ ಶಾಸಕರು ಆಗ್ತಾರೆ ಸಚಿವರುಗಳಾಗ್ತಾರೆ ಎಲ್ಲೋ ಒಂದು ಕಡೆ ಬೇಜಾರಾಗಿ ಅದೇ ಪಕ್ಷದ ಒಂದು ಎಲ್ಲ ಸೀಕ್ರೆಟ್ ಗೊತ್ತಿರುತ್ತೆ ಈಗ ನಾನು ಜೆ ಡಿ ಇದ್ದೀನಿ ನಾನು ಜೆ ಡಿ ಎಸ್ನ ನಾನು ಒಂದು ಗೌರವಿಸ್ಬೇಕು ಬೇರೆ ಪಕ್ಷಕ್ಕೆ ಹೋದಾಗ ನಾನು ಜೆ ಡಿ ಎಸ್ನ ಗೌರವಿಸ್ಲಿಲ್ಲ ಅಂದರೆ ನಾನು ಯಾವ ಸಿನಿಮಾ ಸರ್ ನಾಯಕ ಆಗ್ತೀನಿ ಅದು ಜನಪ್ರತಿನಿಧಿಗಳಲ್ಲಿ ಬರಬೇಕು ಯಾವುದೇ ಪಕ್ಷಗಳಿರಲಿ ಈಗ ಅವ್ರಿಗೆ ಬ ರಾಮನಗರ ಕಾಂಗ್ರೆಸ್ಸಿಗರಿಗೆ ಏನಾಗಿದೆ ಅಂದರೆ ಕುಮಾರಣ್ಣ ಬಿಟ್ಟು ಎಲ್ಲಿ ಬಿಟ್ಟು ಹೋಗ್ತಾರೆ ಆಡಳಿತದ ಯಂತ್ರ ಎಲ್ಲೂ ಎಲ್ಲಿ ಬಿಟ್ಟು ಹೋಗ್ತಾರೆ ಸರ್ ಇವತ್ತು ನಮ್ಮ ಕೆಲಸ ಏನಾಗಬೇಕು ಅಂತ ಅಂದರೆ ನಾವು ಹತ್ತೊಂಬತ್ತು ಕ್ಷೇತ್ರಗಳು ನಮಗೆ ಜನರು ಕೊಟ್ಟಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಹೊರಗಡೆ ಹೇಳದ ಜನರಿಗೆ ನಾವು ಒಂದು ಅತ್ಯಂತವಾಗಿ ನಾವು ಅದ್ಭುತವಾದಂಥ ಕೆಲಸ ಮಾಡಿದ್ರೆ ಜನ ನಮ್ಮ ಮುಂದೆ ಕೈ ಹಿಡಿತಾರೆ ಅದರಿಂದ ರಾಮನಗರ ಆಗಲಿ ಚನ್ನಪಟ್ಟಣ ಬಿಡೋ ಮಾತೇ ಇಲ್ಲ ಏನಾಗಿದೆ ಸರ್ ಮಂಡ್ಯದಲ್ಲಿ ದುಡ್ಡನ್ನು ಕೊಟ್ಟು ಗೆಲ್ಬೋದು ಅಂತಿತ್ತು ಸರ್ ಒಂದೇ ನಿಮಿಷ ಒಂದು ಒಂದು ಹದಿನೈದು ದಿನಗಳ ಹದಿನೈದು ದಿನ ಹೇಳ್ತೀನಿ ಸರ್ ಈ ಎಗೇನ್ ಸರ್ ನಮ್ಮ ಕಾರ್ಯಕರ್ತರ ಆಸೆ ಆಗಿದೆ ಸರ್ ಕಾರ್ಯಕರ್ತರು ಅಲ್ಲಿ ಯಾರಾದರೂ ಇನ್ನೊಬ್ಬರು ಮಾಜಿ ಶಾ ಶಾಸಕರುಗಳಿದ್ದಾರೆ ಹಿರಿಯ ಮ ಪದಾಧಿಕಾರಿಗಳು ಯಾರಿಗಾದ್ರು ಒಬ್ರಿಗೆ ಹೇಳಿದ್ರು ಕುಮಾರಣ್ಣವರು ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ನ ದಬ್ಬಾಳಿಕೆ ಜಾಸ್ತಿ ಆಗಿದೆ ಕಾಂಗ್ರೆಸ್ ಅಲ್ಲಿ ಮಿತಿ ಮೀರಿದಂಥ ದೌರ್ಜನ್ಯಗಳು ನಡೀತಿದೆ ಭ್ರಷ್ಟಾಚಾರಗಳು ನಡೀತಿದೆ ನಮ್ಮ ಪಕ್ಷ ಉಳಿಸ್ಕೊಳ್ಳೋಂಥ ಪರಿಸ್ಥಿತಿ ನಮ್ಗೆ ಎದುರಾಗಿದೆ ಅಂದ್ರೆ ಸರ್ ಹದಿನೈದು ದಿನಗಳಿಂದ ಇಲ್ಲೇ ಚರ್ಚೆಯಾಗಿತ್ತು ನೂರಾರು ಕೋಟಿ ಒಂದು ವಹಿವಾಟು ಈ ಬಾರಿ ಮ ಮತದಾನ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ನಡೆಯುತ್ತೆ ಅಂತ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ ಒಬ್ಬರು ದೂರಿದ್ರು ನೂರು ಕೋಟಿಗೆ ಏನಾದರೂ ಖರೀದಿಸ್ಬಿಟ್ಟು ನೀವು ಕಾಂಗ್ರೆಸ್ನ ಎಂ ಪಿ ಸೀಟ್ ಕೊಟ್ಟಿದ್ರಿ ಅಂದ್ರೆ ಆ ಮಟ್ಟಕ್ಕಿದೆ ಅಂತ ಅಂದ್ರೆ ನಮಗೆ ಬೇಕಲ್ಲ ಸರ್ ನಮ್ಮ ಪಕ್ಷ ನಾವು ಉಳಿಸ್ಕೋಬೇಕಲ್ಲ ಸರ್ ನಮ್ಮ ಕಾರ್ಯಕರ್ತರಿಗೆ ನಾವು ಬೆಂಬಲ ಕಾಂಗ್ರೆಸ್ ಈಗ ನಾನು ನಾನು ಅವ್ರು ಒಂದೊಂದೇ ವಿಷಯಕ್ಕೆ ಬರ್ತೀನಿ ಒಂದು ರಾಮನಗರದಲ್ಲಿ ಜನ ಕಾಂಗ್ರೆಸ್ ಅವ್ರ ಅವ್ರಿಗೆ ಏನೋ ಒಂದ್ ಎರಡು ತೋರಿಸ್ಬೇಕು ಅದಕ್ಕೆ ಇರದೇ ಕಾಂಗ್ರೆಸ್ ಪಾಪಸ್ ದಿನ ಬಿಜೆಪಿ ಸೇರಿಸ್ ತೋರಿಸ್ತಾ ಇದ್ರಿಗೆ ಜತೆ ಕುತ್ಕೊಂಡ್ಬಿಟ್ಟಿದ್ದಾರೆ ತೋರ್ಸಕ್ಕೆ ಆಗ್ತಾ ಇಲ್ಲ ಈಗ ಒಂದು ಕಾಂಗ್ರೆಸ್ ಶಾಸಕರು ನಮ್ಮವರು ರಾಮನಗರದಲ್ಲಿ ಶಾಸಕರು ನಮ್ಮವರು ಅಲ್ವಾ ಆಮೇಲೆ ಚನ್ನಪಟ್ಟದ ಆಮೇಲೆ ಎರಡನೇ ಮಾತು ಅವ್ರು ಏನು ಹೇಳಿದು ಇದು ಕಾರ್ಯಕರ್ತರ ಗಲಾಟೆ ಕಾರ್ಯಕರ್ತರ ಅಮಿಲೆ ಯಾಕೆ ಮೊನ್ನೆ ಚನ್ನಪಟ್ಟದಲ್ಲಿ ಕಾರ್ಯಕರ್ತರು ದೊಡ್ಡ ಹಿಂಡು ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಹೋಗಬೇಡಿ ಅಂತ ಹೇಳಿಲ್ವಾ ಅಲ್ಲಿ ಕಾರ್ಯಕರ್ತರಿಗೆ ಮನಸ್ಸು ನವ್ಸೋದ್ರ ಪರವಾಗಿಲ್ಲ ಮಂಡ್ಯಲ್ಲಿ ನವಸ್ಬಾರ್ದು ಲಾಜಿಕೆ ಇಲ್ಲ ಮಾತಾಡ್ತಾ ಇರೋದಕ್ಕೆ ಆಮೇಲೆ ಕನ್ನಡ ಕನ್ನಡದ್ದು ಹಿಡಿತಕ್ಕೆ ಹೋಗ್ತಾ ಇದೆ ಕರ್ನಾಟಕ ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಪ್ರತಿಭಟನೆ ಮಾಡಿದ್ದೇ ಇವರು

ಸುಧೀಂದ್ರ ಅವ್ರೆ ಕೇಳ್ಸ್ಕೊಳ್ಳಿ ಸುಧೀಂದ್ರ ಅವ್ರೆ ನಾನು ನೀವ್ ಹೇಳಿ ಸುಧೀಂದ್ರ ಅವ್ರೆ

ಈ ಶಬ್ದ ಬಳಕೆ ಮಾಡಿದ್ದು ಜೆ ಡಿ ದೌರ್ಜನ್ಯ ದಬ್ಬಾಳಿಕೆ ಅಂತ ಹೇಳಿ ಅದಕ್ಕೆ ಉತ್ತರ ಯಾಕೆ ಬರ್ತಾ ಇಲ್ಲ ಅಶ್ವಥ್ ಅವರು ಏನು ಉತ್ತರ ಕೊಡ್ತಾರೆ ಬಿಜೆಪಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ವಾಪಸ್ ಬರ್ತಾರೆ